ಹಾಗಾದ್ರೆ ಹೇಳು, ಏನ್ ಸಂದೇಶ ತಂದಿದ್ದೆ ನೀನು? ಅದು ತಿಲಕದ ಶುಭ ಮುಹೂರ್ತ ಆರಂಭ ಆಗ್ತಿದೆ, ನೀವು ಸಜ್ಜಾಗಿದ್ದೀರಾ ಅಲ್ವಾ? ಹಾಗೆ ನಿಮಗೆ ತಿಲಕದ ಮುಹೂರ್ತಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಸರಿ, ಶುಭಾಶಯ ಹೇಳಾಯ್ತಲ್ಲ, ಮತ್ತೆ ಇನ್ನು ಯಾಕೆ ನಿಂತಿದ್ಯಾ? ನನಗ್ ನಿಮ್ಮನ್ನ ನೋಡಿದ್ರೆ ಪಾಪ ಅನಿಸ್ತಾ ಇದೆ ವ್ಯೋಮೇಶ್ ಅವ್ರೆ. ಯಾಕೆ? ರಾಧೆ ಅಂತ ಸುಂದರಿ ಜೊತೆಗೆ ನನ್ ಮದ್ವೆ ಆಗ್ತಿದೆ, ನಿಂಗ್ ಯಾಕೆ ಪಾಪ ಅನ್ಸುತ್ತೆ? ಯಾಕೆ ಅಂದ್ರೆ ಅವಳ ಜೊತೆ ನಿಮ್ ಮದ್ವೆ ಆಗ್ತಾ ಇಲ್ಲ. ಅಂದ್ರೆ ನಾನ್ ಹೇಳಿದ್ದು ರಾಧಾ ಶರೀರದ ಜೊತೆ ನಿಮ್ ಮದ್ವೆ ಆಗ್ತಿದೆ, ಆದ್ರೆ ರಾಧನ್ ಮನ್ಸಲ್ಲಿ ಬೇರೆ ಏನೋ ಇದೆ. ನೋಡು, ಸುತ್ತಿ ಬಳಸಿ ಮಾತಾಡ್ಬೇಡ, ಏನೇ ಇದ್ರು ನೇರವಾಗಿ ಹೇಳು. ನೋಡಿ, ನನಗ್ ತುಂಬಾ ಜನ ಹೇಳಿದ್ದಾರೆ ಆಯ್ತಾ, ರಾಧಾ ಇದ್ದಾಳಲ್ಲ ಅವಳು ನೃತ್ಯದಲ್ಲಿ ಪ್ರವೀಣೆ ಅಂತ, ಬರ್ಸನದಲ್ಲಿ ಎಲ್ರಿಗಿಂತ ಶ್ರೇಷ್ಠ ಅವಳು. ಹಾಗಾದ್ರೆ ಇವತ್ತು ತಿಲಕದ ಸಮಯದಲ್ಲಿ ನನಗೋಸ್ಕರ ನೃತ್ಯ ಮಾಡ್ತಾಳೆ? ನಾನಾಗಿದ್ರೆ ಖಂಡಿತ ಮಾಡ್ತಿದ್ದೆ. ನೀವು ಎಷ್ಟೊಂದು ಶಕ್ತಿಶಾಲಿ, ಎಷ್ಟೊಂದು ಬಲಶಾಲಿ ವ್ಯೋಮೇಶ್ ಅವ್ರೆ. ಯಾವುದೇ ಹುಡುಗಿ ಆದ್ರೂ ನಿಮ್ಮಂತ ಹುಡುಗನ್ ಇಷ್ಟಪಡ್ತಾಳೆ ಗೊತ್ತಾ? ನಿಜ ಹೇಳ್ಬೇಕು ಅಂದ್ರೆ ನನಗೂ ನಿಮ್ಮಂತ ಹುಡುಗನ್ನ ಪಡಿಬೇಕು ಅನ್ನೋ ಆಸೆ ಇದೆ. ನಿಜವಾಗ್ಲು ರಾಧಾ ಅವರು ಎಷ್ಟು ಭಾಗ್ಯಶಾಲಿ ಅಂದ್ರೆ ಅವ್ರಿಗೆ ನಿಮ್ ಪತ್ನಿಯಾಗೋ ಸೌಭಾಗ್ಯ ಸಿಗ್ತಾ ಇದೆ. ಅಲ್ಲ, ಈ ಸೌಭಾಗ್ಯಕ್ಕಾದ್ರೂ ರಾಧಾ ಅವರು ನಿಮ್ಮ ಈ ಚಿಕ್ಕ ಆಸೆನ ಈಡೇರಿಸ್ಲೇಬೇಕು ತಾನೇ? ಅದಕ್ಕೆ ನನಗೆ ಪಾಪ ಅನಿಸ್ತಿರೋದು ನಿಮ್ಮನ್ ಕಂಡ್ರೆ. ನಿಮ್ಗೆ ಈ ಸೌಭಾಗ್ಯನೇ ಇಲ್ವಲ್ಲ ವ್ಯೋಮೇಶ್ ಅವ್ರೆ. ನಿಮಗ್ ಗೊತ್ತಾ, ಎಷ್ಟು ಅರ್ಥ ಮಾಡಿಸಿದ್ರು ರಾಧಾಳ ಸಖಿಯರು ಅವಳಿಗೆ, ಒಂದು ಸಲ ಇವತ್ತೊಂದ್ಸಲನಾದ್ರೂ ಹುಡುಗನ್ ಕಡೆಯವ್ರಿಗೋಸ್ಕರ ನೃತ್ಯ ಮಾಡು ಅಂತ. ಅವಳು ಕೇಳಲೇ ಇಲ್ಲ. ಛೇ ಪಾಪ, ಬಹುಶಃ ಅವಳಿಗೆ ಅತಿಯಾದ ವ್ಯಥೆ ಆಗ್ತಿದೆಯಲ್ಲ, ಅದರಿಂದ ಅವಳ ಹೃದಯ ಒಡೆದೋಗಿದೆ ಅನ್ಸತ್ತೆ. ಆದ್ರೆ ನಿಮ್ ಜೊತೆ ಹೀಗ ಆಗ್ಬಾರ್ದಿತ್ತು ವ್ಯೋಮೇಶ್ ಅವ್ರೇ. ನಾನ್ ರಾಧಾಕ್ ಹೇಳ್ತೀನಿ, ಅವಳು ನನ್ಗೋಸ್ಕರ ಖಂಡಿತ ನೃತ್ಯ ಮಾಡ್ತಾಳೆ. ಆಗಲ್ವಲ್ಲ, ರಾಧಾಳ ಇಚ್ಛೆಗೆ ವಿರುದ್ಧವಾಗಿ ರಾಧನ್ ಜೊತೆ ಯಾರು ಏನೂ ಮಾಡೋದಕ್ಕಾಗಲ್ಲ ಗೊತ್ತಾ? ನನ್ ಮಾತು ರಾಧೆ ಕೇಳ್ತಾಳೆ, ನಾನ್ ಅವಳಿಗೆ ಪತಿ ಆಗೋನು, ಮತ್ತೆ ಪತಿ ಆಜ್ಞೆನ ಪಾಲಿಸೋದು ಪತ್ನಿಗೆ ಅವಶ್ಯಕ. ರಾಧಾ, ವ್ಯೋಮೇಶ್ ನೀನೆಲ್ಲಿ? ನನ್ ಕೋಣೆಯಲ್ಲಿ? ಯಾವ್ದಾದ್ರೂ ಮುಖ್ಯವಾದ ವಿಷಯ ಇದ್ರೆ ಯಾರ ಹತ್ರನಾದ್ರೂ ಹೇಳಿ ಕಳಿಸ್ಬೇಕಿತ್ತು. ವಿಷಯ ಮುಖ್ಯವಾಗಿತ್ತು, ಹಾಗಾಗಿ ನಾನೇ ಬಂದೆ. ನಾನು ಕೇಳ್ಪಟ್ಟೆ ನೀನು ಮಹಾನ್ ನೃತ್ಯಗಾರ್ತಿಯಂತೆ. ಕೇಳ್ತಿದ್ದಾಗೆ ನನಗೂ ಆಸೆ ಆಯ್ತು ನಿನ್ನ ನೃತ್ಯ ನೋಡೋದಕ್ಕೆ. ನಾನ್ ನಿನ್ನ ಭಾವಿ ಪತಿ ಆಗ್ತಿರೋನು, ನಿನ್ನಲ್ಲಿ ನೃತ್ಯ ಮಾಡುವಂತ ಪ್ರಾರ್ಥನೆನೂ ಮಾಡೋ ಹಾಗಿಲ್ವಾ? ವ್ಯೋಮೇಶ್ ನೋಡು, ನಾನ್ ನೃತ್ಯ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ, ಮತ್ತೆ ನಂಗೀಗ ನೃತ್ಯದಲ್ಲಿ ಆಸಕ್ತಿನೇ ಇಲ್ಲ. ನೋಡು ರಾಧಾ, ರಾಧಾ ಕೇವಲ ಒಂದೇ ಸಲ ನಂಗೋಸ್ಕರ. ರಾಧಾ ಇಲ್ಲ ಅನ್ಬೇಡ, ನೃತ್ಯ ಮಾಡ್ಲೇಬೇಕು, ನಮ್ ತಿಲಕ ಇವತ್ತು. ಇಲ್ಲ ವ್ಯೋಮೇಶ್, ನೃತ್ಯ ಮಾಡೋಕ್ಕಾಗಲ್ಲ, ಮರ್ತ್ಬಿಡು ನೀನ್ ಇದನ್ನೆಲ್ಲ. ಆದ್ರೆ ನೀನ್ ಮಾತ್ರ ಮರಿಬೇಡ ಆ ಕೃಷ್ಣನ್ನ. ಆ ಕೃಷ್ಣನಿಂದಾನೇ ನೀನು ನೃತ್ಯ ಬಿಟ್ಟಿರೋದಲ್ವಾ?
ಆದಿಶೇಷನ ಅವತಾರ, ತರಕಾರಿ ಹೆಚ್ಚುತ್ತಾ ಇದ್ದಾನೆ. ಇದಕ್ಕಿಂತ ಚೆನ್ನಾಗಿ ನಾನು ಅದ್ಭುತ ತರಕಾರಿ ಹೆಚ್ಚಾನೆ ತಿನ್ನೋ ಈ ರೀತಿ ಅನನ್ಯವಾಗಿದೆ. ನಾನ್ ಮಾಡ್ತಿರೋದಲ್ವಾ ಅನನ್ಯವಾಗಿರುತ್ತೆ. ಅದು ನೀವು ಮತ್ತೆ ಇಲ್ಲಿ ಯಾಕೆ? ನಾನ್ ನಿಮ್ಮನ್ನ ನೋಡಕ್ ಬಂದೆ. ಆರಾಮಾಗಿದ್ದೀರಾ? ನಿಮಗೇನಾದ್ರೂ ಬೇಕಾಗಿದ್ರೆ ಹೇಳಿ, ನಾನ್ ನಿಮಗ್ ಸಹಾಯ ಮಾಡ್ತೀನಿ. ಎಲೆಕೋಸು, ಎಲೆಕೋಸ್ ತಾನೆ ನನಗೋಸ್ಕರ? ಹಾ ಖಂಡಿತ, ಈಗಲೇ ತರ್ತೀನಿ. ಇಲ್ಲಿ ಕೇಳಿ, ತೋಟದಿಂದ ಕಿತ್ಕೊಂಡ್ ಬನ್ನಿ, ಹಾ ತಾಜಾ ಇರ್ಲಿ. ಹಾ ಖಂಡಿತ, ಈಗಲೇ ತರ್ತೀನಿ. ಒಂದ್ ಕಡೆ ಅವರಮ್ಮ ಇಷ್ಟೊಂದು ಕೆಲ್ಸ ಕೊಟ್ಟು ಹೋಗಿದ್ದಾರೆ, ಈ ಕಡೆ ಈ ಮೂರ್ಖ ಮಗ. ಬಹುಶಃ ರಾಧೆದೇ ಅಲ್ಲ, ಪೂರ್ತಿ ಮನೆಯವರೆಲ್ಲ ಮಾನಸಿಕ ಸಮತೋಲನ ಕಳ್ಕೊಂಡಿದ್ದಾರೆ. ಕೃಷ್ಣ, ಈ ಸಲ ಸರಿಯಾಗಿ ಸಿಕ್ಕಾಕ್ಸ್ದೆ, ಅಲ್ಲ ತುಂಬಾ ಕೆಟ್ಟದಾಗಿ ಸಿಕ್ಕಾಕ್ಸ್ದೆ. ಇದಕ್ ಪ್ರತೀಕಾರ ಖಂಡಿತ ಬೇಕು, ಇದಕ್ ಪ್ರತೀಕಾರ ಖಂಡಿತ ಬೇಕು ನನ್ಗೆ. ನೀನ್ ಏನ್ ಹೇಳ್ತಿದ್ಯ ವ್ಯೋಮೇಶ್? ಕೃಷ್ಣಂಗೂ ಇದಕ್ಕೂ ಯಾವ್ದೇ ಸಂಬಂಧ ಇಲ್ಲ. ನಾನ್ ಹೇಳದ್ನಲ್ಲ, ನಾನ್ ನೃತ್ಯ ಮಾಡೋದ್ ಬಿಟ್ಟಿದ್ದೀನಿ ಅಂತ. ಬಿಟ್ಟಿದ್ಯಾ? ಆದ್ರೆ ಮರ್ತೇನ್ ಹೋಗಿಲ್ಲ ಅಲ್ವಾ? ಈಗ ನಾನ್ ಹೇಳಿದ್ಮೇಲೆ ನೃತ್ಯ ಮಾಡೋದನ್ನ ಆರಂಭ ಕೂಡ ಮಾಡಬಹುದು. ನನ್ನ ಮುದ್ದು ರಾಧಾ, ವ್ಯೋಮೇಶ್ ಒಳ್ಳೆ ಹುಡುಗ ಅಂತ ಒಪ್ಕೊಂಡ್ಬಿಟ್ಟೆ. ಅದು ಬರೀ ನಿನಗ್ ಒಂದೇ ಒಂದ್ಸಲ ಸಹಾಯ ಮಾಡಿದ್ದಕ್ಕೆ. ಅಷ್ಟು ಬೇಗ ನೀನ್ ಯಾರನ್ನು ನಂಬೋದು ಒಳ್ಳೇದಲ್ಲ ಅನ್ಸುತ್ತೆ ರಾಧಾ. ಈಗ ನೀನೇ ನೋಡು, ಸತ್ಯ ನಿನ್ ಎದುರುಗಡೆನೆ ಬಂದ್ ನಿಂತಿದೆ. ನೀನ್ ಏನ್ ಹೇಳ್ತಿದ್ಯಾ? ಏನ್ ಮಾತು ಅಂತ ಆಡ್ತಿದ್ಯಾ? ಕೇಳಿಸ್ಕೊತಿದ್ಯಾ ರಾಧಾ? ನಾನ್ ನಿನ್ ಜೊತೆ ಮಾತಾಡ್ತಿದ್ದೀನಿ, ನಾನ್ ನಿನ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀನೋ ಅದನ್ನ ನೀನ್ ಮಾಡ್ಲೇಬೇಕಾಗತ್ತೆ. ಅರ್ಥ ಆಯ್ತಾ? ಇದು ಈ ಧ್ವನಿ, ಈ ಧ್ವನಿ ಕೇಳ್ತಿದ್ಯಾ ನಿಂಗೆ? ಯಾವ ಧ್ವನಿ? ಅದೇ ಧ್ವನಿ ನಿಂಗ್ ಕೇಳಿಸ್ತಾನೆ ಇಲ್ವಾ? ಅದು ಆ ಮಧುರ ಧ್ವನಿ. ರಾಧಾ, ಮುಂದೆ ನಿನ್ನ ಗಂಡ ಆಗೋನ್ನ ನೀನ್ ಹೀಗೆ ಕಾರಣ ಹೇಳಿ ಬಿಟ್ಟು ಹೋಗೋ ಹಾಗಿಲ್ಲ. ನಿಂತ್ಕೋ, ನಾನ್ ತಿಳ್ಕೋಬೇಕು ನೀ ನನ್ಗೋಸ್ಕರ ನೃತ್ಯ ಮಾಡ್ತೀಯೋ ಇಲ್ವೋ. ಇಲ್ಲ, ಧ್ವನಿ ಕೇಳಿಸ್ತಿದ್ಯಾ? ಯಾವ ಧ್ವನಿ? ನೀನೊಬ್ಳು, ಯಾವ ಕಡೆ ಇದೆ ನಿನ್ ಗಮನ? ನಿಂತ್ಕೋ, ಆ ಧ್ವನಿ ಯಾರು ನೋಡಿಸ್ತಿದ್ದಾರೆ? ನಂಗೆ ಯಾವ ಧ್ವನಿನೂ ಕೇಳ್ತಿಲ್ಲ. ಇಲ್ಲಿ ಕೇಳು, ಆ ಧ್ವನಿ ಯಾರು ನೋಡಿಸ್ತಿದ್ದಾರೆ? ನಿನ್ಗೆಲ್ಲೋ ವ್ಯೋಮೇಶ್ ಅವರ ಪ್ರೇಮ ಧ್ವನಿ ಕೇಳಿಸ್ತಿರ್ಬೇಕು. ಗೋಪಾ! ಓ ರಾಧಾ ಅವ್ರೆ, ನಿಂಗ ಧ್ವನಿ ಕೇಳ್ತಾ? ಹಾ ಕೇಳಿಸ್ತು. ಏನು, ನಿಜವಾಗ್ಲೂ ಕೇಳಿಸ್ತಾ? ನಿಜ ಹೇಳು,
ನಿನ್ ಕೇಳಿಸ್ತಾ? ಹಾ, ನನ್ಗ ಆ ಧ್ವನಿ ಕೇಳಿಸ್ತು. ಹಾಗಿದ್ರೆ ಹೇಳು, ಎಲ್ಲಿಂದ ಬರ್ತಿತ್ತು ಆ ಧ್ವನಿ? ನಿಮ್ಮ ಹೃದಯದಿಂದ. ತುಂಬಾ ಜೋರ ಕೇಳಿಸ್ತು ಆ ಮೋಹಕವಾದ ಧ್ವನಿ. ನನ್ ಜೊತೆ ತಮಾಷೆ ಮಾಡೋ ಅವಶ್ಯಕತೆ ಏನಿಲ್ಲ. ಅರೆ, ನಾನ್ ನಿಜನೇ ಹೇಳ್ತಾ ಇದೀನಿ ರಾಧಾ ಅವರೇ, ನಿಂತ್ಕೊಳ್ಳಿ. ನಿಮ್ಗಂತೂ ಗೊತ್ತಿದೆ ತಾನೆ, ನಾನು ನಿಮ್ ಮುಖ ನೋಡಿ ಹೇಳ್ತೀನಿ ನಿಮ್ ಮನಸ್ಸಿನೊಳಗಡೆ ಏನ್ ನಡೀತಿದೆ ಅಂತ. ಶೃಂಗಾರದ ಸಮಯದಲ್ಲಿ ನಿಮಗದನ್ನ ಅರ್ಥನೂ ಮಾಡಿಸಿದೀನಿ. ನಿಮ್ಗೊಂದ್ ಮಾತು ಹೇಳ ರಾಧಾ ಅವರೇ, ಈ ಧ್ವನಿ ಯಾರ್ ನಿಮ್ ಹೃದಯ ಒಡೆದ್ನೋ ಅವನ್ ಜೊತೆನೆ ಸೇರಿದೆ ಅಲ್ವಾ? ಹೇಳಿ ಹೇಳಿ ರಾಧಾ ಅವರೇ. ಈ ರೀತಿ ನನ್ ಅಪಹಾಸ್ಯ ಮಾಡೋದ ನಿಲ್ಸು. ಈ ನಿನ್ ತಲೆ ಹರಟೆ ಅಪ್ಪಂಗ್ ಹೇಳ್ದೆ ಅನ್ಕೋ, ನಿನಗ್ ಶಿಕ್ಷೆ ಆಗತ್ತೆ. ನನಗ್ ಶಿಕ್ಷೆ ಕೊಡೋದ್ರ ಬದಲು ನೀವೇ ಮೊದ್ಲು ಶಿಕ್ಷೆ ಅನುಭವಿಸಿ. ಈ ರೀತಿ ನೀವು ಕೋಪದಲ್ಲಿ ಬಂದು ಯಾವುದೋ ವಿವಾಹ ಸಂಬಂಧಕ್ಕೆ ಹೂ ಅಂತ ಹೇಳೋದು ನಿಮಗದು ಸರಿಯಲ್ಲ ಅನ್ಸತ್ತೆ. ಇದಂತೂ ತಪ್ಪಲ್ವ ರಾಜ್ಕುಮಾರಿ ಅವರೇ, ಅದರ ಶಿಕ್ಷೆ ಜೀವನ ಪೂರ್ತಿ ಅನುಭವಿಸ್ತಾನೇ ಇರ್ಬೇಕು. ಸಾಕು, ಅತಿ ಆಯ್ತು. ಇಷ್ಟಕ್ಕೂ ಯಾರ್ ನೀನು ನನ್ ಜೀವನ ಮತ್ತೆ ನನ್ ನಿರ್ಧಾರದ ಬಗ್ಗೆ ಪ್ರಶ್ನೆ ಮಾಡೋಕೆ? ಹಾ, ನಾನು ಗೋಪಾದೇವಿ ಅಂತ ನಿಮ್ಗೀಗಾಗ್ಲೇ ಹೇಳಿದಿನಲ್ಲ. ಸರಿ, ನೀವ್ ಹುಡುಗನ್ನ ಪ್ರೀತಿಸೋದೇ ಇಲ್ಲ ಅನ್ನೋದಾದ್ರೆ ಈ ಹುಡುಕಾಟನಾದ್ರೂ ಯಾಕೆ ರಾಧಾ ಅವರೇ? ನಿಂಗೇನು ಅದ್ರಿಂದ? ಸರಿಯಾಗೇ ಹೇಳಿದ್ರಿ ನೀವು. ನಿಮ್ಗೇನು, ನಿಮ್ಮ ಪುರುಷೋತ್ತಮ ಅಂದ್ರೆ ನಿಮ್ಗೆ ಯೋಗ್ಯ ಪತಿ ವ್ಯೋಮೇಶ್ವರ್ ಸಿಕ್ಕಿದಾರಲ್ವಾ? ವ್ಯೋಮೇಶ್ ಅವರು ಎಷ್ಟು ಒಳ್ಳೆಯವರಲ್ವಾ? ಸಾಮಾನ್ಯವಾಗಿ ಜನ ಎಷ್ಟು ಒಳ್ಳೆಯವರಾಗಿರ್ತಾರೋ ಅದಕ್ಕಿಂತ ಒಳ್ಳೆಯವರು ಅವರು. ಒಂದೊಂದ್ಸಲ ಅಂತೂ ತುಂಬಾ ಆಶ್ಚರ್ಯ ಆಗುತ್ತೆ ಅವ್ರನ್ನ ನೋಡಿದ್ರೆ, ಎಷ್ಟು ಒಳ್ಳೆಯವರು ಅವರು. ಅದಕ್ಕೆ ನೀವು ನೃತ್ಯ ಮಾಡೋದನ್ನ ಬಯಸ್ತಿದ್ದಾರೆ ಅವರು. ಹಾಗಾದ್ರೆ ಹೇಳಿ ರಾಧಾ ಅವರೇ, ನೀವು ವ್ಯೋಮೇಶ್ ಅವ್ರಿಗೋಸ್ಕರ ನೃತ್ಯ ಮಾಡ್ತೀರಾ ಅಲ್ವಾ? ನಾನ್ ಯಾರಿಗೋಸ್ಕರನೂ ನೃತ್ಯ ಮಾಡೋದಿಲ್ಲ. ನನ್ಗ್ಯಾಕೋ ನೀವಂತೂ ಖಂಡಿತ ನೃತ್ಯ ಮಾಡ್ತೀರಾ ಅನಿಸ್ತಾ ಇದೆ. ನಾನ್ ನೃತ್ಯ ಮಾಡಲ್ಲ. ನೀವ್ ನೃತ್ಯ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನಿನ್ ಕನ್ಸ್ ಕಾಣ್ತಾ ಇರು, ನಾನ್ ನೃತ್ಯ ಮಾಡಲ್ಲ. ನೀನು ನೃತ್ಯ ಮಾಡೇ ಮಾಡ್ತೀಯ ರಾಧಾ, ಯಾಕೆ ಅಂದ್ರೆ ನಮ್ಮ ರಾಸಲೀಲೆ ನೋಡೋ ಪ್ರತೀಕ್ಷೆ ಮತ್ತೊಬ್ಬರಿಗೂ ಇದೆ. ಆತ್ಮವಿಶ್ವಾಸಕ್ಕೂ ಒಂದ್ ಮಿತಿ ಇರುತ್ತೆ. ನಾನು ನೃತ್ಯ ಮಾಡ್ತೀನಂತೆ. ನಾನು ಅದು ನೃತ್ಯ ಯಾವತ್ತೂ ಇಲ್ಲ. ರಾಧಾ ಅವರೇ, ನೀವೇನಾದ್ರೂ ನನ್ನ ಕರೆದ್ರ? ಇಲ್ಲ, ನಾನಂತೂ ಕರೆದಿಲ್ಲ. ಮತ್ತೆ ಹಾ, ಹೇಗೂ ನೀನಿಲ್ಲಿ ಬಂದಿದ್ಯಾ ಅಂದ್ರೆ ಕೇಳು ಗೋಪಾದೇವಿ, ನಾನಂತೂ ಈ ಜನ್ಮದಲ್ಲಿ ಖಂಡಿತ ನೃತ್ಯ ಮಾಡಲ್ಲ. ಗಮನ ಇಟ್ಟು ಕೇಳು ರಾಧಾ, ನೀನು ಇದೇ ಜನ್ಮದಲ್ಲೇ ನೃತ್ಯ ಮಾಡ್ತೀಯ, ಅದು ನಿನ್ನ ಕೃಷ್ಣನ ಜೊತೆ. ನಾನ್ ತಿಳ್ಕೋಬೇಕು ನೀ ನನ್ಗೋಸ್ಕರ ನೃತ್ಯ ಮಾಡ್ತೀಯೋ ಇಲ್ವೋ. ಇಲ್ಲ, ನನಗೆ ಇಲ್ಲ ಅಂದ್ಲು. ನನಗೆ ವ್ಯೋಮಾಸುರನಿಗೆ. ವ್ಯೋಮೇಶ್ ಅವರೇ, ನಾನ್ ನಿಮ್ಗೋಸ್ಕರ ಮಜ್ಜಿಗೆ ತಂದಿದ್ದೀನಿ. ಮಜ್ಗೆನಾ? ನಾನ್ ಯಾರಿಗೂ ಮಜ್ಗೆ ತರಕ್ ಹೇಳಿಲ್ವಲ್ಲ. ಹಾ ಹಾ, ಗೊತ್ತಿದೆ. ಈಗ ತಾನೇ ನನಗ್ ಗೊತ್ತಾಯ್ತು, ನೀವ್ ಅವ್ರನ್ನ ಲಕ್ಷ ಸಲ ಬೇಡ್ಕೊಂಡ್ ಮೇಲೂ ರಾಧಾ ಅವ್ರ ನೃತ್ಯ ಮಾಡೋದಕ್ಕೆ ಒಪ್ಪಲ್ಲ ಅಂದ್ರಂತೆ. ನಿಮಗ್ ಕೋಪ ಬಂದಿದೆ ಅಂತ ನನ್ಗ ಅನಿಸ್ತು. ಅದಕ್ಕೆ ನಿಮ್ ಕೋಪನ ಶಾಂತ ಮಾಡೋದಕ್ಕೆ ನಾನು ನಿಮ್ಗೋಸ್ಕರ
ಮಜ್ಜಿಗೆ ತಂದಿದ್ದೀನಿ. ನೀನ್ ಹೋಗು ಇಲ್ಲಿಂದ, ನನಗೆ ಮಜ್ಜಿಗೆ ಗಿಜ್ಗೆ ಏನು ಬೇಡ. ಸರಿ, ಬೇಡ ಅಂದ್ರೆ ಬಿಟ್ಬಿಡಿ. ನಿಮ್ಮ ಹತ್ರನ ನಾನು ಹೇಗ್ ತೆಗ್ದು ಹಾಕೋಕಾಗತ್ತೆ? ಆದ್ರೂ ವ್ಯೋಮೇಶ್ ಅವ್ರೇ, ರಾಧಾ ಅವರು ನಿಮ್ ಜೊತೆ ನಡ್ಕೊಂಡಿದ್ದು ಸರಿಯಲ್ಲ ಅನ್ಸತ್ತೆ. ನಿಮಗೆ ಈ ತರ ನೀವ್ ಲಕ್ಷ ಸಲ ಅವರನ್ನ ಬೇಡ್ಕೊಂಡ್ ಮೇಲೂ ಮುಖ ಮುರ್ದಾಗ ಹೇಳ್ಬಿಟ್ರ? ಅಯ್ಯಮ್ಮ, ಅದು ಮದ್ವೆ ಮೊದಲೇ ನಿಮ್ಮ ಪೌರುಷಕ್ಕೆ ಸವಾಲ್ ಹಾಕಿದ್ದಾರೆ ಅಂತಂದ್ರೆ ಅವರು, ಅಯ್ಯಯ್ಯಮ್ಮ, ಹೀಗ ಆಗ್ಬಾರ್ದಾಗಿತ್ತು ನಿಮ್ಗೆ. ನೋಡಿ, ಇದೇ ಸರಿಯಾದ ಸಮಯ, ಉತ್ತರ ಕೊಟ್ಬಿಡಿ, ಇಲ್ಲ ಅಂದ್ರೆ ಜೀವನ ಪೂರ್ತಿ ಹೇಳ್ದ ಹಾಗೆ ಕೇಳ್ಬೇಕಾಗತ್ತೆ. ನಿರ್ಧಾರ ನಿಮ್ದು. ನೀನ್ ನಿಜವಾಗ್ಲೂ ಸರಿಯಾಗಿ ಹೇಳ್ದೆ ಗೋಪಾದೇವಿ. ಈಗ ಬಂದಿರೋದು ನನ್ನ ಮರ್ಯಾದೆ ಪ್ರಶ್ನೆ. ಅದೇನೇ ಮತ್ತದ್ ಏನೇ ಆಗ್ಲಿ, ರಾಧಾ ಕುಣಿಬೇಕು. ಆದ್ರೆ ಅರ್ಥನೇ ಆಗ್ತಿಲ್ಲ, ಇದ್ರ ಉಪಾಯನ ಹೇಗ್ ಹುಡುಕ್ಲಿ? ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ, ಅದರಿಂದ ರಾಧಾ ಅವರು ಖಂಡಿತ ನೃತ್ಯ ಮಾಡ್ತಾರೆ. ನಿಜವಾಗ್ಲು? ನೀನೇನಾದ್ರೂ ಹೀಗ್ ಮಾಡಿದ್ರೆ ನೀನ್ ಕೇಳ್ದಂತ ಬಹುಮಾನ ಕೊಡ್ತೀನಿ. ನೆನ್ಪಿರ್ಲಿ ವ್ಯೋಮೇಶ್ ಅವರೇ, ನೀವು ಮಾತ್ ಕೊಟ್ಟಿದ್ದೀರಾ, ಕೇಳಿದ ಬಹುಮಾನ ಕೊಡ್ತೀನಿ ಅಂತ. ಅಂದ್ರೆ ಇದ್ರರ್ಥ ನಾನು ಏನ್ ಬೇಕಾದ್ರೂ ಕೇಳ್ಬಹುದು. ಹಾ ಸರಿ, ಹಾಗಾದ್ರೆ ಈಗ ಅಸಾಧ್ಯವಾದ ಕೆಲ್ಸನ ನಾನ್ ಸಾಧ್ಯ ಮಾಡೇ ಮಾಡ್ತೀನಿ. ನೀವು ಅಂಗಳದಲ್ಲಿ ಎಲ್ಲರ ಮುಂದೆ ನಾನ್ ಹೇಳಿದಕ್ಕೆಲ್ಲ ಹೂ ಅಂತ ಹೇಳಿ ಸಾಕು. ಆದ್ರೆ ಯಾಕೆ ಸುಮ್ನೆ ನೋಡ್ತಾ ಇರಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸ್ವಾಹಾ. ನೀವು ಅಂಗಳದಲ್ಲಿ ಎಲ್ಲರ ಮುಂದೆ ನಾನ್ ಹೇಳಿದ್ದಕ್ಕೆಲ್ಲ ಹಾ ಅಂತ ಹೇಳ್ತೀರಿ. ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟೆ ಕೃಷ್ಣ ನೀನು ಮಣ್ಣನ್ನ. ನಾನ್ ಜೀವನದಲ್ಲೇ ತಿಂದಿರೋ ಅಷ್ಟು ಭೋಜನನ ಇವರು, ಅದಕ್ಕಿಂತ ಹೆಚ್ಚು ಅಡಿಗೆ ಇಲ್ಲಿ ಒಂದೇ ದಿವಸದಲ್ಲಿ ಮಾಡಿಸ್ಬಿಟ್ರು ಕೃಷ್ಣ. ಅಯ್ಯಯ್ಯೋ, ನನಗೆ ಗೊತ್ತಿತ್ತು ಅಣ್ಣ ನೀವೆಲ್ಲ ಸಂಭಾಳಿಸ್ತೀರಾ ಅಂತ. ಕೃಷ್ಣ, ನೀನ್ ನಿಮ್ಮ ಮಣ್ಣನ್ನ ಹೀಗೆ ಕೆಟ್ಟದಾಗ ಸಿಕ್ಕಾಕ್ಸಿದ್ಯಲ್ಲ, ಅದಕ್ಕೆ ಬರಸಾನದಲ್ಲಿ ನೃತ್ಯ ನಡೀತಾ ಇಲ್ಲ. ಹ್ಮ್, ನಡೀತಾ ಇಲ್ಲ ಅಣ್ಣ, ಆದ್ರೆ ರಾಸಲೀಲೆ ಆಗೋದಂತೂ ಖಂಡಿತ. ಹ ಆಗತ್ತೆ ಆಗತ್ತೆ. ನೀನ್ ಬರೀ ಕನ್ಸು ಕಾಣ್ತಾ ಇರು ಕೃಷ್ಣ, ನನ್ಗಂತೂ ಇಲ್ಲೇನ್ ಆಗತ್ತೆ ಅಂತ ಅನ್ಸ್ತಾನೆ ಇಲ್ಲ. ಆಗತ್ತೆ ಆಗತ್ತೆ. ಹಾಗ ನೀವ್ ನನ್ನನ್ನು ರೇಗಿಸ್ತಿದ್ದೀರಾ? ಹ ರೇಗಿಸ್ತಿದ್ದೀನಿ, ರೇಗಿಸ್ತಿದ್ದೀನಿ ನಿನ್ನ. ಏನೀಗ ಏನ್ ಮಾಡ್ತೀಯಾ? ನೀನ್ ಬಲ್ದೇವಿ ಈಗ. ಹ ಏನ್ ಮಾಡ್ತೀಯಾ ಹೇಳು. ನೀನ್ ನೋಡ್ಬೇಕಾ, ಈ ಕಮಲದ ಹೂವನ್ನು ನೋಡ್ತಿದ್ದೀರಲ್ಲ, ಇದಕ್ಕೆ ಒಂದು ವಿಶೇಷತೆ ಇದೆ. ನೀರಿನ ಮಟ್ಟ ಎಷ್ಟೇ ಹೆಚ್ಚಾದ್ರೂ ಈ ಹೂವು ಸದಾ ಕಾಲ ನೀರಿನ ಮೇಲೇನೆ ಇರುತ್ತೆ. ಇದಕ್ಕೆ ಕಾರಣ ಇದರ ಈ ಕಾಂಡ. ಯಾವಾಗೆಲ್ಲ ನೀರು ಹೆಚ್ಚಾಗತ್ತೋ ಆಗೆಲ್ಲ ಈ ಕಾಂಡನೂ ಬೆಳೆಯತ್ತೆ, ಮತ್ತೆ ಈ ಹೂವನ್ನ ನೀರಿನ ಮೇಲೇನೆ ಇರೋ ಹಾಗೆ ಮಾಡುತ್ತೆ. ಆದ್ರೆ ನೀರಿನ ಮಟ್ಟ ಕಮ್ಮಿ ಆದಾಗ ಈ ಕಾಂಡ ಕಮ್ಮಿ ಆಗಲ್ಲ, ಮತ್ತಾಮೇಲೆ ತನ್ನ ಜೊತೆಗೇನೆ ಈ ಹೂವನ್ನು ನಾಶ ಮಾಡುತ್ತೆ.
ಮನುಷ್ಯರಿಗೂ ಕೂಡ ಹೀಗೇ ಆಗತ್ತೆ. ಯಾವಾಗೆಲ್ಲ ಮನುಷ್ಯ ಶ್ರೀಮಂತನಾಗ್ತಾ ಹೋಗ್ತಾನೋ ಅದರ ಜೊತೆಗೆ ಅವನ ಜೀವನದ ಮಟ್ಟನೂ ಹೆಚ್ಚಾಗತ್ತೆ. ಅವನ ಆಸೆಗಳು, ಅವನ ಅವಶ್ಯಕತೆಗಳು ಹೆಚ್ಚಾಗತ್ತೆ. ಆದರೆ ಯಾವಾಗ ಶ್ರೀಮಂತಿಕೆ ಇಳಿತಾ ಹೋಗುತ್ತೋ ಅವನ ಆಸೆಗಳು ಕಮ್ಮಿ ಆಗೋದೇ ಇಲ್ಲ. ಆಮೇಲೆ ಈ ಕಮಲದ ಹೂವಿನ ಥರ ಮನುಷ್ಯನೂ ಕುಸಿದು ಹೋಗ್ತಾನೆ. ಹಾಗಾದರೆ ಏನು ಮಾಡಬೇಕು? ಏನು ಮಾಡ್ತೀರಾ ಇಂಥ ಪರಿಸ್ಥಿತಿಯಲ್ಲಿ? ಜೀವನ ಬದಲಾಗಬಾರ್ದ? ಬದಲಾಗಲೇಬೇಕು. ಆದರೆ ಜೀವನ ಬದಲಾಗೋದರ ಜೊತೆ ಜೊತೆಗೆ ನಿಮ್ಮ ಆತ್ಮಶಕ್ತಿನೂ ಸದೃಢವಾಗಲಿ. ಸಂಕಟದ ಸಮಯ ಬಂದಾಗ ನೀವು ನಿಮ್ಮ ಜೀವನವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಅಭ್ಯಾಸ ಮಾಡಿ. ಯಾಕೆ ಅಂದರೆ ಜೀವನದಲ್ಲಿ ನೀರಿನ ಥರಾನೇ ಏರಿಳಿತಾನೂ ಇದ್ದೇ ಇರುತ್ತೆ. ಈಗ ನೀವೇ ನಿರ್ಧಾರ ಮಾಡ್ಕೋಬೇಕು ಇವೆರಡರ ಮಧ್ಯದ ಸ್ಥಿತಿಯಲ್ಲಿ ಹೇಗೆ ನಿಲ್ಲಬೇಕು ಅಂತ. ರಾಧೇ ರಾಧೇ.